ಹಲೋ ಸ್ನೇಹಿತರೆ ಸಿಂಪ್ಲಿ ಶ್ರೀಜಸ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ನನ್ನ ಪಾಟಲ್ಲಿ ಬೆಳೆದಿರ್ತಕ್ಕಂಥ ಟೊಮೊಟೊ ಸಸಿಯನ್ನು ಹೇಗೆ ರೀಪ್ಲಾಂಟ್ ಮಾಡೋದು ಬೇರೆ ಕುಂಡಕ್ಕೆ ಹೇಗಾಗೋದು ಅನ್ನೋದನ್ನು ತೋರಿಸಿದ್ದೀನಿ ಈ ಟೊಮೊಟೊ ಸಸಿ ಬಂದ್ಬಿಟ್ಟು ನಾವು ಏನು ಕಿಚನ್ ವೇಸ್ಟ್ ಇರ್ತಾ ಇತ್ತೋ ಅದನ್ನ ಅದರ ನೀರನ್ನು ನಾವು ಈ ಪಾಟಿಗೆ ಇದ್ವಿ ಝೀಝಿ ಪ್ಲಾಂಟ್ ಇದೆ ಇದರಲ್ಲಿ ಆ ಝೀಝಿ ಪ್ಲಾಂಟ್ ಒಳಗಡೆ ಇದು ಬೆಳ್ಕೊಂಡಿತ್ತು ನೋಡಿ ಇವಾಗ ಅದನ್ನು ನಾನು ತೆಗೀತಾ ಇದ್ದೀನಿ ಚೆನ್ನಾಗಿ ಬೇರ್ ಬಂದಿದೆ ಇದು ಆ್ಯಕ್ಚುಲಿ ಈ ಈ ರೀತಿಯಾಗಿ ಬೇರ್ ಬಂದಿರೋದ್ರಿಂದ ನಾನು ಇದನ್ನು ಮಾಡ್ತಾ ಇದ್ದೀನಿ ಈಗ ಒಂದು ದೊಡ್ಡ ಇದಾಗಿರ್ತಕ್ಕಂಥ ಗ್ರೀನ್ ಕಲರ್ ಈ ಗ್ರೋ ಬ್ಯಾಗ್ನ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗ್ರೋ ಬ್ಯಾಗ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಅದರೊಳಗಡೆ ಇವಾಗ ಟೊಮೊಟೊ ಸಸಿಯನ್ನು ನೆಡ್ತಾಯಿದ್ದೀನಿ ಈ ಮಣ್ಣೆಲ್ಲ ಸ್ವಲ್ಪ ಒದ್ದೆ ಆಗಿತ್ತು ಆ್ಯಕ್ಚುಲಿ ಸ್ವಲ್ಪ ಮಳೆ ಬಂದಿದ್ದರಿಂದ ಒದ್ದೆ ಆಗಿದೆ ಮುಂಚೆನೆ ಸೊ ಇದನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಈ ಸಸ್ಯನ ಮಧ್ಯದಲ್ಲಿ ಇದ್ದೀನಿ ನಾನು ಸ್ವಲ್ಪ ಡೆಪ್ತ್ ಚೆನ್ನಾಗಿರಬೇಕು ಟೊಮೊಟೊ ಸಸಿ ಚೆನ್ನಾಗಿ ಬೆಳ್ಕೊಳ್ಬೇಕು ಅಂತಂದರೆ ಸ್ವಲ್ಪ ದೊಡ್ಡ ಪಾಟ್ ಅಥವಾ ಪಾಟ್ ಅಂತಂದರೆ ಟ್ವೆಲ್ ಇಂಚ್ ಅಷ್ಟು ದೊಡ್ಡ ಸೈಜ್ ಇರ್ತಕ್ಕಂಥ ಪಾಟನ್ನೇ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಈ ಗ್ರೋ ಬ್ಯಾಗ್ ಚೆನ್ನಾಗಿ ಬೆಳೆಯತ್ತೆ ಕೂಡ ಈಸಿ ಟು ಕ್ಯಾರಿ ಅದರಿಂದ ನಾನು ಇದನ್ನು ಇದರಲ್ಲಿ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ದಿನಕ್ಕೆ ನಾನು ಈ ಗಿಡ ಹೇಗೆ ಬೆಳ್ಕೊಂಡಿದೆ ಅನ್ನೋದರ ಅಪ್ಡೇಟ್ ಕೊಡ್ತೀನಿ ನಿಮಗೆಲ್ಲರಿಗೂ ನೋಡಿ ಕೆಳಗಡೆ ಇರ್ತಕ್ಕಂಥ ಸ್ವಲ್ಪ ಎಲೆಗಳನ್ನ ತೆಗೆದು ಬಿಡ್ತಾ ಇದ್ದೀನಿ ಸೊ ದಟ್ ನನಗೆ ಸ್ವಲ್ಪ ಚೆನ್ನಾಗಿ ಡೆಪ್ತ್ ಸಿಗುತ್ತೆ ನೆಡಲಿಕ್ಕೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಈ ಸಸಿ ಹೇಗೆ ಬೆಳ್ಕೊಂಡಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆಲ್ಲರಿಗೂ ತೋರಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನನ್ನ ಚಾನಲ್ನ ಚಾನೆಲ್ನ ಸಪೋರ್ಟ್ ಮಾಡಿ ಕೆಳಗಿರ್ತಕ್ಕಂಥ ರೆಡ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ಲನ್ನು ಒತ್ಕೊಳ್ಳಿ ಅದರಿಂದ ಮುಂಬರ್ತಕ್ಕಂಥ ಎಲ್ಲ ವೀಡಿಯೋಗಳು ನಿಮಗೆ ಮುಂಚೆಯಿಂದ ನೋಡಲಿಕ್ಕೆ ಸಿಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್